ನಮ್ಮ ಅಭ್ಯರ್ಥಿಗಳು, ನಮ್ಮ ಪಕ್ಷದ ಆಶಾ ಕಿರಣ ಆದಂತ ಸಮೃದ್ಧಿ ಮಂಜಣ್ಣವರೇ, ಲಕ್ಷ್ಮಣ್ ರೆಡ್ಡಿ ಅವರೇ, ವೇದಿಕೆಯಲ್ಲಿ ಆಸೆಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಮಹಾನ್ ನಾಯಕರೇ, ವೇದಿಕೆಯ ಮುಂಭಾಗದಲ್ಲಿ ಆಸೆಯಾಗಿರ್ತಕ್ಕಂಥ ಎಲ್ಲ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರೇ, ಪಕ್ಷದ ಅಭಿಮಾನಿ ದೇವರುಗಳೇ, ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರೇ, ಒಂದೇ ಒಂದು ವಿಚಾರವನ್ನು ತಮ್ಮಂದ್ರೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಪಕ್ಷದ ಮೇಲೆ, ಕುಮಾರಣ್ಣ ಮೇಲೆ ಬಹಳಷ್ಟು ಟೀಕಾ ಪ್ರಹಾರಗಳಾಗ್ತಾ ಇದೆ. ಎಲ್ಲಿದೆ ಜೆಡಿಎಸ್ ಪಕ್ಷ? ಎಲ್ಲಿ ಹೋಗಿದೆ ಜೆಡಿಎಸ್ ಪಕ್ಷ? ನೀವು ಗೆದ್ರೆ ತಾನೇ ಸಾಲ ಮನ್ನಾ, ನೀವು ಗೆದ್ರೆ ತಾನೇ ಸ್ತ್ರೀ ಶಕ್ತಿಗಳ ಮನ್ನಾ ಅಂತ ಇದ್ದೀರಿ. ಏನ್ ಸ್ವಾಮಿ, 2018ರಲ್ಲಿ ನಾವು ನಿಮ್ಮನೆ ಬಾಗಿಲು ಬಂದ, ನಮ್ಮನೆ ಬಾಗಿಲು ನೀವು ಬಂದ್ರ? 12 ಗಂಟೆ ರಾತ್ರಿಯಲ್ಲಿ ನಮ್ಮ ಮನೆ ಬಾಗಿಲು ತಗದ್ರಿ. ಕುಮಾರಣ್ಣ ಬಾಡ, ನಿನ್ನನ್ನು ಸಿಎಂ ಮಾಡ್ತೀವಿ. ಕುಮಾರಣ್ಣ ನಿಮ್ಗೆ ಸಹಕಾರ ಕೊಡ್ತೀವಿ, 5 ವರ್ಷ ಅಧಿಕಾರ ಮಾಡಿ ಅಂತ ಹೇಳಿದ್ರಿ. ನಿಮ್ಮನ್ನ ನಂಬಿ ಬಂದ್ವಿ, ಅಧಿಕಾರವನ್ನು ವಹಿಸ್ಕೊಂಡ್ವಿ. ಆದ್ರೆ ನೀವು ಮಾಡಿದ್ದೆ ನಡೆ ನೀರಲ್ಲಿ ನಮ್ಮನ್ನ ಕೈ ಬಿಟ್ರಿ. ಆದ್ರೆ ಇವತ್ತು ನಮ್ಮ ನೀವು ನಡೆ ರಾತ್ರಿಯಲ್ಲಿ ನಮ್ಮ ಕೈ ಬಿಟ್ಟು ನಮ್ಮ ಪಕ್ಷದ ವರ್ಚಸ್ಸು ಅನ್ನೋದು ಕಡಿಮೆ ಆಗಿದೆಯಾ? ನಮ್ಮ ಕುಮಾರಣ್ಣ ಅವರ ವರ್ಚಸ್ಸು ಅನ್ನೋದು ಕಡಿಮೆ ಆಗಿದೆಯಾ? ಇವತ್ತು ಕುಮಾರಣ್ಣ ಬಗ್ಗೆ ಹೇಳ್ಬೇಕಾದ್ರೆ ಮೊನ್ನೆ ಒಂದು ಯಾವ್ದು ಕ್ಲಿಪ್ ನೋಡ್ರೆ, ಒಂದು ಹೆಣ್ಣು ಮಗು, 10 ವರ್ಷದ ಮಗು ಹೊಲದಲ್ಲಿ ಹೇಳ್ತಾಳೆ, ಕುಮಾರಣ್ಣ ಅಡಬೇಡ ಕುಮಾರಣ್ಣ, ನಾನಿದ್ದೀನಿ, ನಾನ್ ಬಂದು ನಿನ್ ಪ್ರಚಾರ ಮಾಡ್ತೀನಿ. ಈ ನಮ್ಮ ತಂದೆ ನಮ್ಮ ತಾಯಿ ರೈತರಿದ್ದಾರೆ, ಈ ರೈತರು ನಿನ್ ಪರವಾಗಿದ್ದೀನಿ, ನೀನ್ ಹತ್ರ ನಾನು ಹಾಕ್ತೇನೆ ಅಡಬೇಡ ಕುಮಾರಣ್ಣ. ನೀನು ನಮಗಾಗಿ ಕೆಲಸ ಮಾಡುವಾಗ ನಾವು ನಿಮ್ಗಾಗಿ ಕೆಲಸ ಮಾಡಲು ಕುಮಾರಣ ಅಂತ ಹೇಳ್ತಾರೆ. ಒಂದು ಮಗು ಅಷ್ಟು ಪ್ರಭಾವಿತರಾಗಿದ್ರೆ ಈ ರಾಜ್ಯದ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಬೇಕು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ, ಕುಮಾರಣ್ಣ ಅವರು ಇವತ್ತು 2 ಬಾರಿ ಶಸ್ತ್ರ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವ್ರು. ಅವರು ಏನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರು ಹೊರಟಿಲ್ಲ, ಈಗಾಗಲೇ 2 ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ವಿರೋಧ ಪಕ್ಷದವರು ಹೇಳ್ತಾರೆ ಅದು ಅಪ್ಪ ಮಕ್ಕಳ ಪಕ್ಷ, ಎಲ್ಲಾ ಅಧಿಕಾರ ಅವ್ರಿಗೆ ಬೇಕು ಅಂತ. ಯಾಕಮ್ಮೆ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಒಬ್ಬ ಮೈನಾರಿಟಿಗೆ ಸೇರಿರ್ತಕ್ಕಂಥ ಸಿಎಂ ಅಭಿಪ್ರಾಯವನ್ನ ಇವತ್ತು ರಾಜ್ಯಾಧ್ಯಕ್ಷರು ಮಾಡಿರ್ತಕ್ಕಂಥ ಕೀರ್ತಿ ನಿಮ್ಗೆ ಏನಾದಂತ ಹೇಳಿ, ಆ ಕೀರ್ತಿ ಏನಾದ್ರೆ ಜೆಡಿಎಸ್ ಪಕ್ಷಕ್ಕಿದೆ. ಕೋರ್ ಕಮಿಟಿ ಅಧ್ಯಕ್ಷರಲ್ಲಿ ಇವತ್ತು ಒಂದು ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ನಮ್ಮ ಬಂಡೆಪ್ಪ ಕಾಶೆಂಪೂರ್ ಅವರು ಎಲ್ಲಾ ವರ್ಗದವರನ್ನ ಅದ ಒಂದು ಸಮಾಜ ಕಟ್ಟಿಕೊಂಡು ಹೋಗ್ತಕ್ಕಂಥ ಒಂದು ಏನಾದ್ರು ಒಂದು ಪಕ್ಷ ಈ ರಾಜ್ಯದಲ್ಲಿ ಕಂಡ್ರೆ ಅದು ನಮ್ಮ ಜೆಡಿಎಸ್ ಪಕ್ಷ. ದಯವಿಟ್ಟು ತಾವೆಲ್ಲರಿಗೂ ಒಂದು ಗಮನವನ್ನು ಇಟ್ಕೊಳ್ಳಿ, ಏನಿದ್ದನ್ನ ಮಾಡ್ತಾರೆ ಕುಮಾರಣ್ಣ ಅವರು. ಇಷ್ಟೆಲ್ಲ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏನಾದ್ರೂ ಒಂದು ಕೀರ್ತಿ ಇದ್ರೆ ಅದು ಕುಮಾರಣ್ಣ ಸಲ್ಬೇಕಾಗ್ತದೆ. ಕುಮಾರಣ್ಣ ಅವರು ಒಂದೇ ಮಾತಾಡ್ತಾ ಇದ್ದಾರೆ, ನಿಮ್ ಕೈ ಮುಗಿದು ಸೇರ್ತೇನೆ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಗೊತ್ತಿಲ್ಲ, ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ಸೇರಿಸ್ಬೇಕು, ನಿಮ್ಮ ಆಶಯದಲ್ಲಿ ಸ್ಪರ್ಧಿಸ್ಬೇಕು. ಒಂದು ಬಾರಿ ಅವಕಾಶ ಕೊಡಿ, ಒಂದು ಬಾರಿ ಅವಕಾಶ ಕೊಡಿ. ನಾನು ನುಡಿದಂತ ನಡೆಯಲ್ಲ ಅಂತ ಹೇಳಿದ್ರೆ ಈ ಪಕ್ಷದ ವಿಸರ್ಜನೆ ಮಾಡಿ ನನ್ನ ಮನೆಯಲ್ಲಿ ಕೂತ್ಕೊಳ್ತೇನೆ. ಇಂಥ ಘೋಷಣೆ ಮಾಡಿ ಅಂತ ಜನರ ಮುಂದೆ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು. ಅವರ ಭಾಷೆಯನ್ನು ಹಿಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಸಮೃದ್ಧಿ ಮಂಜಣ್ಣ ಅವರು. ಯಾಕೆ ನಮ್ಮ ಸಮೃದ್ಧಿ ಕೆಲವರು ಹೇಳ್ತಾರೆ ಎಲೆಕ್ಷನ್ ಟೈಮ್ ಬಂದು ಇವತ್ತು ಎಲ್ಲ ಬಸ್ಗಳು ಬಿಡ್ತಾ ಇದ್ದಾರೆ, ಬಸ್ ಕಳಿಸ್ತಾರೆ. ಯಾಕೆ 2015ರಲ್ಲಿ ಅವರು ಸೋತಿದ್ದು ಮಂಗಳವಾರ ಮನೆಯಲ್ಲಿ, ಬುಧವಾರ ಗುರುವಾರದಿಂದ ಈ ತಾಲೂಕು ಬಂದು ಕೆಲಸ ಮಾಡಿಲ್ವಾ? ಯಾವ ಹಳ್ಳಿಗಳೇ, ಪ್ರತಿ ಹಳ್ಳಿಗಳದೇ ಪ್ರತಿಯೊಬ್ಬ ವಿಷಯ ಮನುಷ್ಯನನ್ನು ಎಸ್ಎಸ್ ಕರೀತಾರೆ. ಅಷ್ಟು ಅವ್ಯಾಪ ಸಂಬಂಧಗಳನ್ನು ಹಳ್ಳಿಗಳಲ್ಲಿ ಉಳ್ಳವರು ನಮ್ಮ ಸಮೃದ್ಧಿ ಮಂಜಿಯವರು. ಬಸ್ಗಳನ್ನು ಕಳಿಸ್ತಾರೆ, ಬಸ್ಗಳನ್ನು ಕಳಿಸ್ರೆ, ನೀವು ಬಸ್ಗಳನ್ನು ಕಳಿಸ್ರೆ ಸೇವೆ, ನಾವು ಬಸ್ಗಳು ಕಳಿಸ್ತೇವೆ ರಾಜಕೀಯನ. ಒಂದು ಬಸ್ಗಳನ್ನು ಒಂದು 500-600 ಬಸ್ ಕಳಿಸ್ರೆ ಜೆಡಿಎಸ್ ಅವರು ಬಸ್ಗಳ ಕೊಟ್ಟರು, ಅದೇನು ಯಾವ ಕೆಟ್ಬಿಟ್ಟಾನು ಬಸ್ಗಳು ಕೊಡ್ತಾನು. ಅಂದ್ರೆ ಮೀ ಸೇರ್ತೇ ಸೇವಾ, ಮೀ ಸೇರ್ತೇ ಹೋಗ ಸೇವಾ, ಮೇಲ್ ಸೇರ್ತೇ ರಾಜಕೀಯ. ಇವತ್ತು ಇರಲಿಲ್ಲ ಬದಲಾವಣೆ ಚುನಾವಣೆ ಪರಿಣಾಮ. ಇವತ್ತು ನೇನ್ 170 170 ರೇ ಸರ್ಕಾರ ಏನು ಏನ್ ಮುಂದೆ ಎಲೆಕ್ಷನ್ ಲೋ ಸಮೃದ್ಧಿ ಮಂಜಾನೆ ಎಷ್ಟು ಗೆಲ್ಪಿಸ್ತಾರೆ ಈ ತಾಲೂಕು ಜನ ಸೆತ್ತಾರೋ ಆ ದಿನಕ್ಕೋಸ್ಕರ ಕಾಯಂಡ. ಇವತ್ತು ಒಗೇ ಒಂದು ಸಂತೋಷಮಯ ವಿಚಾರ ಮಾಡ್ತಾ ಇದ್ದಾರೆ. 1 ಗಂಟೆ ರೈತರು 2 ಗಂಟೆ ರೈತರು ಊರ್ಲಂಗ್ ಬಂದೆ ಜನಗೂ 500 ಜನಗೂ ಅಪೂರ್ಣ ಸ್ವಾಗತಿಸ್ತಾ ಉನ್ನಾರು. ತಲ್ಲಿಗಾರು ವೈಸಂದ್ರಗಳು ತಲೆಗೆ ಸೇರ್ಬಿಟ್ಟು ಆಶೀರ್ವಾದ ಚೇಸ್ತಾ ಉನ್ನಾರು. ಫೋನ್ ಗೆಲ್ತಾವು ನೀವು ದೇವ್ರ ಮಂದಿ ಚೇಸ್ತೇನೆ ಅವ್ರು ಆಶೀರ್ವಾದ ಮಾಡ್ತಾ ಉನ್ನಾರು. ಕಾಬಟ್ಟು ಮಿಮ್ಮಲ್ಲಿ ಅಂದ್ರೆ ಕೂಡ
ನೀನು ನಮಸ್ಕರಿಸಿ ಕೋರ್ಕೊಳ್ಳಿ. ಅಟ್ಲಾ ಮಂಚ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ಮನಸ್ಸು ಬಂದಿಲ್ಲ ಎಲ್ಲ ವ್ಯಕ್ತಿ.